ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ನಟ ಹರೀಶ್ ರಾಜ್ ಕಳೆದ ವರ್ಷ ಒಂದು ಸಿನಿಮಾ ಮಾಡಿದ್ರು. ಅದು ಭಕ್ತಿ ಪ್ರಧಾನವಾದ ಸಿನಿಮಾ. ಆ ಚಿತ್ರದ ಹೆಸರು ಶ್ರೀ ಸತ್ಯನಾರಾಯಣ ಅಂತ. ಈ ಚಿತ್ರವನ್ನು ಅವರೇ ನಿರ್ದೇಶನ ಮಾಡಿದರು. ಅದರ ಜೊತೆಗೆ ಅವರು ಕೂಡ ನಟನೆ ಮಾಡಿದ್ದು ವಿಶೇಷವಾಗಿತ್ತು. ಅದೆಲ್ಲದಕ್ಕಿಂತ ವಿಶೇಷ ಅಂದರೆ ಅವರು ಆ ಚಿತ್ರದಲ್ಲಿ ಬರೋಬ್ಬರಿ 16 ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಹೌದು, ಕಳೆದ ವರ್ಷ ಮಾಡಿದ ಸಿನಿಮಾ ಬಗ್ಗೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ, ಹೌದು ಅದಕ್ಕೂ ಒಂದು ಕಾರಣ ಇದೆ. ಈ ಸಿನಿಮಾ ಮತ್ತು ಅದನ್ನು ನಿರ್ದೇಶನದ ಜೊತೆಗೆ ನಾಯಕನಾಗಿ ಅಭಿನಯಿಸಿದ ಹರೀಶ್ ರಾಜ್ ಅಭಿನಯ ಈಗ ದಾಖಲೆಯ ಪುಟ ಸೇರಿದೆ. ಹೌದು, ಶ್ರೀ ಸತ್ಯನಾರಾಯಣ ಸಿನಿಮಾದಲ್ಲಿ ಬರೋಬ್ಬರಿ 16 ಪಾತ್ರಗಳನ್ನು ಹರೀಶ್ ರಾಜ್ ನಟಿಸಿದ್ದು ಈಗ ದಾಖಲೆ ಸೇರಿದೆ. ಪೌರಾಣಿಕ ಪಾತ್ರದಲ್ಲಿ ಅಂದರೆ ನಾರದ, ವಿಷ್ಣು ಮತ್ತಿತರ ರೂಪದಲ್ಲಿ ಈ ಚಿತ್ರದಲ್ಲಿ ಹರೀಶ್ ರಾಜ್ ಕಾಣಿಸಿಕೊಂಡಿದ್ರು. ಈ ಹಿಂದೆ ವಾಟ್ಸಿವ ರಾಶಿ ಚಿತ್ರದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು 12 ಪಾತ್ರಗಳಲ್ಲಿ ನಟಿಸಿದ್ರು. ಅದು ಬಿಟ್ಟರೆ ಕಮಲ್ ಹಾಸನ್ ದಶಾವತಾರಂ ಚಿತ್ರದಲ್ಲಿ 10 ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಅದು ಬಿಟ್ಟರೆ ಇದೀಗ ನಮ್ಮ ಕನ್ನಡಿಗ ಹರೀಶ್ ರಾಜ್ 16 ಪಾತ್ರಗಳಲ್ಲಿ ಅಭಿನಯಿಸಿರೋದು ಲಿಮ್ಕಾ ದಾಖಲೆಯ ಪುಟ ಸೇರಿದೆ. ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೇನನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.